ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಅನ್ನು ಕವರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ 1 ವರ್ಷದ ಹಿಂದೆ ಯಾರಾದ್ರೂ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಇವತ್ತಿಗೆ ಅಂದ್ರೆ 1 ವರ್ಷಕ್ಕೆ 23 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅವರ ಇನ್ವೆಸ್ಟ್ಮೆಂಟ್. ಅಂದ್ರೆ 23x ರಿಟರ್ನ್ಸ್ ಅನ್ನ ಜಸ್ಟ್ 1 ಇಯರ್ ಅಲ್ಲಿ ಈ ಕಂಪನಿ ಕೊಟ್ಟಿದೆ. ಖಂಡಿತ ಇದನ್ನ ಕೇಳಿ ಹಾಗೆ ಥಂಬ್ನೈಲ್ ನೋಡಿ ನೀವು ಎಕ್ಸೈಟ್ ಆಗೋದ್ ಗ್ಯಾರಂಟಿ. ಅಷ್ಟೊಂದು ಎಕ್ಸೈಟ್ಮೆಂಟ್ ಏನ್ ಬೇಡ, ಆರಾಮಾಗಿ ವಿಡಿಯೋ ನೋಡಿ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ, ಒಂದಷ್ಟು ವಿಚಾರಗಳನ್ನ, ಜೊತೆಗೆ ಈಗ ಇನ್ವೆಸ್ಟ್ ಮಾಡಬಹುದಾ ಅದ್ರ ಬಗ್ಗೆ ಕೂಡ ಅವಲೋಕನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಮೊನ್ನೆ ಕಂಪನಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ. ಆ ಅನೌನ್ಸ್ಮೆಂಟ್ ಏನು, ಕಂಪನಿ ಹೇಗಿದೆ, ಏನ್ ಬಿಸ್ನೆಸ್ ಮಾಡುತ್ತೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಗೆಳೆಯರೇ, ಆ ಕಂಪನಿ ಯಾವ್ದು ಅಂತ ನೋಡಬಹುದು, SG Mart ಲಿಮಿಟೆಡ್. ಸ್ಟಾಕ್ ಪ್ರೈಸ್ ನೋಡಬಹುದು 10,097 ರೂಪಾಯಿ ಇದೆ. ತುಂಬಾ ಜನ ಪ್ರೈಸ್ ನೋಡಿನೇ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಸ್ಟಾಪ್ ಮಾಡಬೇಡಿ, ನಿಮಗೂ ಕೂಡ ಒಳ್ಳೆ ನ್ಯೂಸ್ ಇದೆ, ಅದೇನು ಅಂತ ತಿಳಿಸ್ತೀನಿ. ಹಾಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, 2% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 2% ಸರ್ಕ್ಯೂಟ್ ಅಂತಂದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಮೈಂಡಿಗೆ ಬರಬೇಕು ಅದು ASM ಲಿಸ್ಟ್ ಅಲ್ಲಿ ಇದೆ ಅಂತ. ASM ಲಿಸ್ಟ್ ಅಲ್ಲಿ ಇರುವಂತಹ ಕಂಪನಿಗಳಿಗೆ ಮಾತ್ರ 2% ಸರ್ಕ್ಯೂಟ್ಸ್ ಇರುತ್ತೆ. ಅದು ಅಪ್ ಆದ್ರೂ 2% ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಡೌನ್ ಆದ್ರೂ ಕೂಡ 2% ಆಗುತ್ತೆ, ಅದಕ್ಕಿಂತ ಜಾಸ್ತಿ ಡೌನ್ ಆಗಲ್ಲ. ಇದನ್ನ ಆಪರೇಟರ್ಸ್ ಗಳಿಂದ ರೀಟೇಲರ್ಸ್ ನ ಸೇವ್ ಮಾಡ್ಲಿಕ್ಕೋಸ್ಕರ ಮಾಡಿರುವಂತಹ ರೂಲ್ಸ್ SEBI. ಯಾಕೆಂದ್ರೆ ಸುಮ್ಮನೆ 20% ಸರ್ಕ್ಯೂಟ್ ತಗೊಂಡ್ ಹೋಗ್ಬಿಟ್ರೆ ಒಂದೇ ದಿನ 20% ಜಂಪ್ ಆಗುತ್ತೆ, 2 ದಿನ 20%, 3 ದಿನ ಮತ್ತೆ 20%, ಈ ರೀತಿ ಹೋದ್ರೆ ರೀಟೇಲ್ ಇನ್ವೆಸ್ಟರ್ಸ್ ಜಂಪಿನ್ ಆಗ್ತಾರೆ, ದುಡ್ಡನ್ನ ಕಳ್ಕೋತಾರೆ ಅನ್ನೋ ಕಾರಣಕ್ಕೆ ಈ ಲಿಸ್ಟ್ ಅನ್ನ ತಂದು ಇಲ್ಲಿ ಲಿಮಿಟ್ ಮಾಡಿರ್ತಾರೆ. ಸೊ ಆಗ ಆಪರೇಟರ್ಸ್ ಆಪರೇಟ್ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ. ಬಟ್ 0 ಏನಾಗೋದಿಲ್ಲ, ಆಪರೇಟರ್ಸ್ ಆಪರೇಟ್ ಮಾಡುವಂತದ್ದು ಅವ್ರು ಮಾಡೇ ಮಾಡ್ತಾರೆ, ಬಟ್ ಸ್ವಲ್ಪ ಮಟ್ಟಿಗೆ ಲಿಮಿಟ್ ಮಾಡುತ್ತೆ ಅನ್ನೋದು ಅವರ ಅಭಿಪ್ರಾಯ. ಹಾಗಾಗಿ ಈ ಸರ್ಕ್ಯೂಟ್ಸ್ ಅನ್ನ ತಂದಿರ್ತಾರೆ. ಈ ಕಂಪನಿಯ ಸ್ಟಾಕ್ ಪ್ರೈಸ್ 10,000 ಇದೆ. ಇನ್ ಕೇಸ್ ನೀವು 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 25% ಪಾಸಿಟಿವ್ ಇದೆ. 6 ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 371% ನೋಡಬಹುದು. 6 ಮಂತ್ಸ್ ಇಂದ 2,100 ಇದ್ದಂತಹ ಸ್ಟಾಕ್ 10,097 ಹೋಗಿದೆ. 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು, 2,253%. ಸೊ ನೀವು ಇಲ್ಲಿ ನೋಡಬಹುದು 1 ಇಯರ್ ಹಿಂದೆ 428 ರೂಪಾಯಿ ಇತ್ತು. ಇನ್ ಕೇಸ್ ಅವತ್ತು ಯಾರಾದ್ರೂ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿನ ವ್ಯಾಲ್ಯೂ ಬಂದು 23,50,000 ಚಿಲ್ಲರೆ. ಹಾಗೆ ಅಲ್ಲಿಂದ ಕಂಟಿನ್ಯೂಸ್ ಮೇಲೆ ಏನು ಹೋಗಿಲ್ಲ, ಸ್ಟಾಕ್ ಕೆಳಗಡೆ ಕೂಡ ಬಂದಿದೆ. ಇನ್ ಕೇಸ್ ನೀವು ಜನವರಿ 5 ರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು, ಇಲ್ಲಿವರೆಗೂ 15, 16, 17, 11 ಹೀಗೆ ಡೌನ್ ಆಗಿತ್ತು ಸ್ಟಾಕ್ ಜನವರಿಯಿಂದ ಮಾರ್ಚ್, ಆಲ್ಮೋಸ್ಟ್ 3 ತಿಂಗಳು. ಅದರ ನಂತರ ಸ್ಟಾಕ್ ಅಲ್ಲಿ ರಾಕೆಟ್ ರೀತಿ ರ್ಯಾಲಿ ಬಂದಿರೋದು, ಜೊತೆಗೆ ಇಲ್ಲೂ ಕೂಡ ನೋಡಬಹುದು 16-17% ಡೌನ್ ಕೂಡ ಆಗಿತ್ತು. ಅದರ ನಂತರ ಮತ್ತೆ ರ್ಯಾಲಿ ಕಂಟಿನ್ಯೂ ಆಗಿದೆ. ಸೊ ಈ ರೀತಿ ರ್ಯಾಲಿ ಬರ್ಲಿಕ್ಕೆ ಏನು ಕಾರಣ, ಖಂಡಿತ ಇದಕ್ಕೆ ಸ್ಪೆಷಲ್ ರೀಸನ್ ಏನಿರೋದಿಲ್ಲ. ಯಾಕೆ ಅಂತಂದ್ರೆ ಈ ತರದ ಸ್ಟಾಕ್ ಗಳಲ್ಲಿ ತುಂಬಾನೇ ಕಡಿಮೆ ಲಿಕ್ವಿಡಿಟಿ ಇರುತ್ತೆ. ಇದರ ಮಾರ್ಕೆಟ್ ಕ್ಯಾಪ್ ಈಗ 5,400 ಕೋಟಿ ಇದೆ. ಇನ್ ಕೇಸ್ ಈ ಟೈಮ್ ಅಲ್ಲಿ ಏನಾದ್ರು ನೋಡಿದ್ರೆ ಬಿಲೋ 1,000 ಕ್ರೋರ್ಸ್ ಇರೋದು. ಇಲ್ಲಿ ಪ್ರಾಬಬ್ಲಿ ಆಪರೇಟರ್ಸ್ ದೇ ಆಟ ನಡೀತಿದೆ ಅಥವಾ ನಡೀತಿರಬಹುದು ಅಂತ ಹೇಳ್ಬೋದು. ಹಾಗೆ ನಾನು ಅವಾಗ್ಲೇ ಹೇಳಿದೆ, ಕಂಪನಿಯಿಂದ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಅಂತ. ಸೊ ಅನೌನ್ಸ್ಮೆಂಟ್ ಅನ್ನು ನೋಡೋಣ, ಅದರ ನಂತರ ಕಂಪನಿ ಬ್ಯಾಲೆನ್ಸ್ ಶೀಟ್ ಹಾಗೂ P&L ಎಲ್ಲ ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನು ಓಪನ್ ಮಾಡಿದೀನಿ. ಸೊ ಇಲ್ಲಿ ನೋಡಬಹುದು 3 ಪಾಯಿಂಟ್ಸ್ ಅನ್ನ ಲಿಸ್ಟ್ ಮಾಡಿದ ಕಂಪನಿ. ಅಂದ್ರೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಇಂಟಿಮೇಷನ್ ಆಫ್ ಬೋರ್ಡ್ ಮೀಟಿಂಗ್ ಟು ಬಿ ಹೆಲ್ಡ್ ಆನ್ January 8, 2024, January 8 ತಾರೀಕು. ಅದರಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡಿದೆ, ನೋಡಬಹುದು. ಅನ್ ಆಡಿಟೆಡ್ ಫೈನಾನ್ಶಿಯಲ್ ರಿಸಲ್ಟ್ ಅನೌನ್ಸ್ ಮಾಡುತ್ತೆ ಕಂಪನಿ Q3 ಇದು. 2nd ಪಾಯಿಂಟ್ ನೋಡಬಹುದು, ದ ಪ್ರಪೋಸಲ್ ಫಾರ್ ಸಬ್ ಡಿವಿಷನ್ ಆರ್ ಸ್ಪ್ಲಿಟ್ ಆಫ್ ಇಕ್ವಿಟಿ ಶೇರ್ಸ್. ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ಅನ್ನ ಅವತ್ತು ತಗೊಳ್ಬಹುದು. ಈಗ ಫೇಸ್ ವ್ಯಾಲ್ಯೂ 10 ರುಪೀಸ್ ಇದೆ, ಅದನ್ನ 5 ಮಾಡ್ಲಿಕ್ಕೆ ಡಿಸಿಷನ್ ತಗೊಳ್ಬಹುದು, 2 ಮಾಡ್ಲಿಕ್ಕೆ ತಗೊಳ್ಬಹುದು, ಅಥವಾ 1 ಕೂಡ ಮಾಡ್ಲಿಕ್ಕೆ ಡಿಸಿಷನ್ ತಗೊಳ್ಬಹುದು. 3 ಚಾನ್ಸಸ್ ಇರುತ್ತೆ, ಅಥವಾ ಇದನ್ನ ಮುಂದೂಡ್ಲೂಬಹುದು, ಆ ರೀತಿಯ ಚಾನ್ಸಸ್ ಕೂಡ ಇದೆ. ಇದರ ಜೊತೆ ದ ಪ್ರಪೋಸಲ್ ಆಫ್ ಇಶ್ಯೂಯನ್ಸ್ ಆಫ್ ಬೋನಸ್ ಶೇರ್ಸ್ ಟು ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ. ಅಂದ್ರೆ ಬೋನಸ್ ಶೇರ್ಸ್ ಕೊಡ್ಲಿಕ್ಕೂ ಕೂಡ ಡಿಸಿಷನ್ ಅನ್ನ ತಗೊಳ್ಳುವಂತ ಚಾನ್ಸಸ್ ಇದೆ. ಸೊ ಎರಡು ಕೂಡ ಸಿಗ್ಬಹುದು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋರ್ಗೆ. ಸೊ ಯೂಶಲಿ ಇಂಥ ನ್ಯೂಸ್ ಅನ್ನ ನೋಡಿ ತುಂಬಾ ಜನ ಜಂಪ್ ಇನ್ ಆಗ್ತಾರೆ. ಸೊ ನೀವು ಆ ತಪ್ಪನ್ನು ಮಾಡಬೇಡಿ, ಕಂಪನಿ ಬಗ್ಗೆ ಸ್ಟಡಿ ಮಾಡಿ. ಸೊ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ನಾನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಓಪನ್ ಮಾಡಿದ್ದೀನಿ. ರಿಸರ್ವ್ಸ್ ನೋಡಬಹುದು, 11 ಕೋಟಿ ರಿಸರ್ವ್ಸ್ ಇದೆ. ಅದು ಗ್ರೋಯಿಂಗ್ ಮಾಡೆಲ್ ಇದೆ, 5, 10, 10, 10 ಹತ್ರ ಆಲ್ಮೋಸ್ಟ್ 11, ಈಗ 11.17. ಸೊ ಗ್ರೋಯಿಂಗ್ ಮಾಡೆಲ್ ಇದೆ, ಸಣ್ಣ ಕಂಪನಿ, ನಂಬರ್ಸ್ ಕೂಡ ಸಣ್ಣದಾಗಿ ಇರುತ್ತೆ, ಅದನ್ನ ಇಲ್ಲಿ ನೋಡಬಹುದು. ಈಗ ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ, ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ಸ್ ಗೆ ಬರೋದಾದ್ರೆ ಸುಮಾರು 12 ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಂತೂ ಚೆನ್ನಾಗಿದೆ, ಮೇಲ್ನೋಟಕ್ಕೆ ಯಾವುದೇ ಸಮಸ್ಯೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಾಣ್ತಾ ಇಲ್ಲ, ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಸೊ ಈಗ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋಣ. ಈಗ ಇಲ್ಲಿ ಅಂದ್ರೆ ನೋಡಬಹುದು ಸೇಲ್ಸ್ ಅನ್ನ, ಯಾವುದೇ ರೀತಿಯ ಸೇಲ್ಸ್ ಇಲ್ಲ, 0-0 ಇತ್ತು. 18-19 ರಲ್ಲಿ 1-1 ಬಂತು, ಅದರ ನಂತರ ಅಗೇನ್ 0. 21 ರಲ್ಲಿ ಪರವಾಗಿಲ್ಲ, ಒಂದು 6 ಕ್ರೋಸ್ ಬಿಸ್ನೆಸ್ ಅನ್ನ ಮಾಡ್ತು.
22ರಲ್ಲಿ ಮತ್ತೆ 0, 23ರಲ್ಲಿ 2. ಚೆಲ್ಲಿ ಅಂತ ಬಿಗ್ ಪಾಸಿಟಿವ್ಸ್ ಖಂಡಿತ ಕಾಣೋದಿಲ್ಲ. ಆದ್ರೆ TTM ಅಂದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ನೀವಿಲ್ಲಿ ನೋಡಬಹುದು, 659ಕ್ಕೆ ಹೋಗಿದೆ. ಇದನ್ನ ನಾವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ನೀವಿಲ್ಲಿ ನೋಡಬಹುದು, ಮಾರ್ಚ್ 2023ರಲ್ಲಿ 0 ಆಯ್ತು, ಜೂನ್ ಅಲ್ಲಿ 150, ಸೆಪ್ಟೆಂಬರ್ ಅಲ್ಲಿ 506. ಈಗ ನೆಕ್ಸ್ಟ್ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ 8ನೇ ತಾರೀಕು ಬರ್ತಾ ಇದೆ. ಸೊ 8ನೇ ತಾರೀಕು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಹಿಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದ್ಸಲ ಚೆನ್ನಾಗಿದೆ, ಇನ್ನೊಂದ್ಸಲ 0. ಒಂದು ಕ್ವಾರ್ಟರ್ಲಿ ನೋಡಬಹುದು ಪಾಸಿಟಿವ್, ಇನ್ನೊಂದು ಕ್ವಾರ್ಟರ್ಲಿ 0, ಮತ್ತೆ 150, 506. ಈಗ ನೆಕ್ಸ್ಟ್ ಯಾವ ರೀತಿ ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿಯ ಪರ್ಫಾರ್ಮೆನ್ಸ್ಗೆ. ಹಾಗೆ ಪ್ರಾಫಿಟಬಲ್ ಇದೆಯಾ ಕಂಪನಿ, ಅಟ್ಲೀಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಅಂತೂ ಲಾಸ್ಟ್ 2 ಕ್ವಾರ್ಟರ್ಲಿ ಪಾಸಿಟಿವ್ ಇದೆ. ಹಾಗೆ ನೆಟ್ ಪ್ರಾಫಿಟ್ ಕೂಡ ಪಾಸಿಟಿವ್ ಇದೆ. ಇಲ್ಲೂ ಕೂಡ ಪರವಾಗಿಲ್ಲ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ, ಹಿಂದಿಂದಲ್ಲ, ಹಿಂದಿಂದೆಲ್ಲ ಮೈನಸ್ ಪ್ಲಸ್ ತುಂಬಾನೇ ಇದಾವೆ. ಹಾಗೆ ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ TTM ಮಾತ್ರ ಪಾಸಿಟಿವ್ ಇದೆ, ಇನ್ನೆಲ್ಲ ನೋಡಬಹುದು 0ನೇ ಇದೆ. ಹಾಗೆ ROE ಅಂತೂ ಸಿಂಗಲ್ ಡಿಜಿಟ್, ಅದು 1 or 2 ಅಷ್ಟೇ. ಇನ್ನ ಪ್ರಾಫಿಟ್ ಗ್ರೋತ್ ಅಂತೂ ಮೈನಸ್ ಅಲ್ಲಿದೆ, 1 ಇಯರ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ ಅಷ್ಟೇ. ಅಂದ್ರೆ TTM ಅದರಲ್ಲೂ ಕೂಡ ಸೇಲ್ಸ್ ಗ್ರೋತ್ ಕೂಡ ಅಂತ ಗ್ರೇಟ್ ಅಥವಾ ಪಾಸಿಟಿವ್ ನಂಬರ್ಸ್ ಅಂತ ನಾವು ಹೇಳಿಕ್ಕಾಗಲಿಲ್ಲ, ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ. CAGR ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದ್ರಿಂದ ಒಳ್ಳೆ ನಂಬರ್ಸ್ ಕಾಣುತ್ತೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಇಲ್ಲಿ ಮುಂಚೆ ನೋಡಬಹುದು September 2022 ನಲ್ಲಿ 94% ಹೋಲ್ಡಿಂಗ್ ಇತ್ತು, ಅದರ ನಂತರ ಸೆಲ್ ಮಾಡಿ 89ಕ್ಕೆ ಬಂದ್ರು, ನಂತರ 75ಕ್ಕೆ ಬಂದ್ರು. ಇತ್ತೀಚೆಗೆ ಅಂದ್ರೆ ನವೆಂಬರ್ ಅಲ್ಲಿ ಇನ್ನೂ ಒಂದಷ್ಟು ಹೋಲ್ಡಿಂಗ್ ಅನ್ನ ಸೆಲ್ ಮಾಡಿದರೆ 53-54% ಹೋಲ್ಡಿಂಗ್ ಇದೆ. ಮಧ್ಯೆ ಸ್ವಲ್ಪ DIS ಕೂಡ ಬೈ ಮಾಡಿದರೆ, ಈ ಸ್ಟಾಕ್ ಅನ್ನ 3.48% ಹೋಲ್ಡಿಂಗ್ ಅನ್ನ DIS ಬೈ ಮಾಡಿದರೆ. ಇಲ್ಲಿ ಯಾರಿದ್ದಾರೆ ಅಂತ ನೋಡಿದ್ರೆ ಇಲ್ಲಿ ಯಾವುದು ಡೇಟಾ ಕಾಣ್ತಾ ಇಲ್ಲ, ಸ್ಟಿಲ್ 3.48% ಹೋಲ್ಡಿಂಗ್ ಅನ್ನ ಬೈ ಮಾಡಿದರೆ ಅದು ನವೆಂಬರ್ ಅಲ್ಲಿ. ಹಾಗೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಈಗ 42.72ಕ್ಕೆ ಬಂದಿದೆ. ಯೂಶುವಲಿ ಈ ರೀತಿ ರಿಸ್ಕ್ ಇರುವಂತಹ ಕಡೆ FIS DIS ಪಾರ್ಟಿಸಿಪೇಷನ್ ಇರೋದಿಲ್ಲ, ಆದ್ರೆ ಇತ್ತೀಚೆಗೆ DIS ಸ್ವಲ್ಪ ಪ್ರಮಾಣದಲ್ಲಿ ಎಂಟರ್ ಆಗಿದ್ದಾರೆ. ಆದ್ರೆ ಡಿಸೆಂಬರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ ಮೇಲೆ ನಮಗೆ ಪ್ರಾಪರ್ ಪಿಕ್ಚರ್ ಗೊತ್ತಾಗುತ್ತೆ ಇದರ ಬಗ್ಗೆ. ಸೊ ಇದಷ್ಟು ವಿಚಾರಗಳನ್ನ ನೋಡಿದ್ವಿ. ಹಾಗಾದ್ರೆ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ನಮಗೆ ಕ್ಲಿಯರ್ ನೋಡಬಹುದು. 1985 ಇರುವಂತಹ ಕಂಪನಿ, ಆದ್ರೆ ಇತ್ತೀಚೆಗೆ ಕಂಪನಿ ನೇಮ್ ಚೇಂಜ್ ಮಾಡ್ಕೊಂಡಿದೆ. ಸೊ ನೋಡಬಹುದು, ಕಿನ್ಟೆಕ್ ರಿನ್ಯೂವಬಲ್ ಲಿಮಿಟೆಡ್ ಇಸ್ ಪ್ರೈಮರ್ಲಿ ಎಂಗೇಜ್ಡ್ ಇನ್ ರಿನ್ಯೂವಬಲ್ ಎನರ್ಜಿ ಬಿಸ್ನೆಸ್, ಅಂದ್ರೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಕಂಪನಿ. ಈ ಕಂಪನಿಯ ವೆಬ್ಸೈಟ್ಗೆ ವಿಸಿಟ್ ಮಾಡೋಣ, ಉಳಿದ ವಿಚಾರಗಳನ್ನ ಅಲ್ಲಿ ನೋಡೋಣ. ಸೊ ನಾನು ಕಂಪನಿಯ ವೆಬ್ಸೈಟ್ಗೆ ಬಂದಿದ್ದೀನಿ. ಈಗ ಕಂಪನಿ ಎಸ್ಪೆಷಲಿ 2 ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ, ಸೋಲಾರ್ ಎನರ್ಜಿ ಅಂಡ್ ವಿಂಡ್ ಎನರ್ಜಿ, ಜೊತೆಗೆ ಹೈಬ್ರಿಡ್ ವಿಂಡ್ ಅಂಡ್ ಸೋಲಾರ್ ಎರಡು ಕೂಡ ಇರುವಂತ ಕೆಲಸ ಕೂಡ ಮಾಡುತ್ತೆ. ಅಂದ್ರೆ ಇಂಪಾರ್ಟೆಂಟ್ ಆಗಿ ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಈಗ ಫೈನಲ್ ಕನ್ಕ್ಲೂಷನ್ ಗೆ ಬರೋಣ, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ. ಸೊ ನನ್ನ ಪ್ರಕಾರ ವೆರಿ 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 ರಿಸ್ಕಿ ಕಂಪನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಅಷ್ಟೇ, ಕಂಪನಿಯ ಬಿಸ್ನೆಸ್ ಅಲ್ಲಿ ಏರುಪೇರುಗಳು ಜಾಸ್ತಿ ಇದೆ. ಜೊತೆಗೆ ಸಣ್ಣ ಕಂಪನಿಗಳಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ದಿಢೀರ್ ಅಂತ ಮೇಲೆ ಹೋಗುತ್ತೆ ಬಿಸ್ನೆಸ್, ದಿಢೀರ್ ಅಂತ ಕೆಳಗಡೆ ಬರುತ್ತೆ. ಯಾಕೆ ಅಂತಂದ್ರೆ ಕೆಲವೇ ಕೆಲವು ಕ್ಲೈಂಟ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರಗಳ ಬಿಸ್ನೆಸ್. ಇನ್ ಕೇಸ್ ಯಾವುದೋ ಒಂದು ದೊಡ್ಡ ಕಂಪನಿ ಬಂದು ಆ ಕ್ಲೈಂಟ್ ಅನ್ನ ಎತ್ತಾಕೊಳ್ತು ಅವ್ರ ಕಡೆಗೆ ಅಂದ್ರೆ ಮುಗ್ದೋಯ್ತು ಇವ್ರ ಕತೆ. ಈ ತರದ ರಿಸ್ಕ್ ಸಣ್ಣ ಕಂಪನಿಗಳಲ್ಲಿ ಇರುತ್ತೆ. ಜೊತೆಗೆ ಈ ಕಂಪನಿಗಳು ಲೋ ವಾಲ್ಯೂಮ್ ಸ್ಟಾಕ್ ಗಳಾಗಿರ್ತವೆ, ಅಂದ್ರೆ ಇಲ್ಲಿ ಲಿಕ್ವಿಡಿಟಿ ಇರೋದಿಲ್ಲ, ಈಸಿಯಾಗಿ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗ್ತವೆ, ಇಲ್ಲ ಲೋಯರ್ ಸರ್ಕ್ಯೂಟ್ ಇಲ್ಲ ಅಪ್ಪರ್ ಸರ್ಕ್ಯೂಟ್. ಆದ್ರೆ ಇದನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಜೊತೆಗೆ 8ನೇ ತಾರೀಕು ಯಾವ ಡಿಸಿಷನ್ ಅನ್ನ ತಗೊಳ್ಳುತ್ತೆ, ಯಾವ ಡಿಸಿಷನ್ ತಗೊಳ್ಳುತ್ತೆ ಅನ್ನೋದಕ್ಕಿಂತ ಕಂಪನಿಯ ರಿಸಲ್ಟ್ ಹೇಗಿರುತ್ತೆ ಅದು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಯಾಕೆಂದ್ರೆ ಹಿಂದಿನ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ ಅಂತ ಗ್ರೇಟ್ ಪಾಸಿಟಿವ್ಸ್ ಏನಿಲ್ಲ, ಆದ್ರೆ TTM ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಕಂಪನಿಯ ಈ ಕ್ವಾರ್ಟರ್ಲಿ ರಿಸಲ್ಟ್ ಹೇಗಿರುತ್ತೆ ಇದು ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ಅಲ್ಲೇನಾದ್ರೂ ಈ ಹಿಂದೆ ಆಗಿರೋ ತರ 0 ಅಥವಾ 500 ಬದಲಿಗೆ 200-300 ಬಂದ್ರೆ ಆಬ್ವಿಯಸ್ಲಿ ಸಮಸ್ಯೆ ಶುರುವಾಗುತ್ತೆ. ಇನ್ ಕೇಸ್ 500ಕ್ಕಿಂತ ಜಾಸ್ತಿ ಬಂದ್ರೆ ಅಗೇನ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಲಾಸ್ಟ್ 1 ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಬೈ ಮಾಡಿದ್ರೆ ಖಂಡಿತ ತಗಲಾಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಬಟ್ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇದರಲ್ಲಿ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಬಟ್ ಅದೊಂದೇ ಕಾರಣ ಆಗಬಾರ್ದು ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ. ಸೊ ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕನ್ಸಿಸ್ಟೆನ್ಸಿ ಇರಬೇಕು. ಆದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇಲ್ಲಿವರೆಗೂ ಕಂಡಿಲ್ಲ, ಮುಂದೆ ಗೊತ್ತಿಲ್ಲ, ಬಂದ್ರೂ ಬರಬಹುದು. ಹಾಗಾಗಿ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು 8ನೇ ತಾರೀಕು ಈ ಸ್ಟಾಕ್ ನ ರಿಸಲ್ಟ್ ಹಾಗೂ ಬೋನಸ್ ಸ್ಪ್ಲಿಟ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದೆ ಅನ್ನೋದನ್ನ ನೋಡಬಹುದು. ಬೋನಸ್ ಸ್ಪ್ಲಿಟ್ ಗಿಂತ ಇಂಪಾರ್ಟೆಂಟ್ ಕಂಪನಿಯ Q3 ರಿಸಲ್ಟ್ ಹೇಗಿರುತ್ತೆ ಅನ್ನೋದು. ಸ್ಟಾಕ್ ಸ್ಪ್ಲಿಟ್ ಬೋನಸ್ ಎಲ್ಲ ಕೊಟ್ಟು ಕಂಪನಿಯ ಬಿಸ್ನೆಸ್ ಮಾತ್ರ 100 ಕೋಟಿಗೋ 200 ಕೋಟಿಗೋ ಇಳಿದಿದೆ ಅಂದ್ರೆ ಜಸ್ಟ್ ಅವಾಯ್ಡ್ ಆ ರೀತಿ ಸ್ಟಾಕ್ ಇದು. ಇಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಹೈಲಿ ರಿಸ್ಕ್. ಜೊತೆಗೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಕಳ್ಕೊಳ್ಳಕ್ಕೆ ರೆಡಿ ಇರುವಷ್ಟನ್ನ ಮಾತ್ರ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಮಾಡದೆ ನಾವು ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಬಂದ್ರೆ ಬೆಟ್ಟ,
ಹೋದ್ರೆ ಟಾಟಾ ಮಾಡ್ಸೋಮ್ನ ಆಗ್ಬೇಕಾಗತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ನ. ಬಂದ್ರೆ ಖಂಡಿತ ಒಂದೇ ವರ್ಷದಲ್ಲಿ 1,23,000 ಆಗ್ಬೋದು, ಹೋದ್ರೆ 1,00,000 ಕೂಡ ಆಗ್ಬೋದು. ಈ ರೀತಿಯ ಚಾನ್ಸಸ್ ಇರುವಂತಹ ಕಂಪನಿ. ಸೊ ಇದೆಲ್ಲನೂ ಕೂಡ ನಾವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಜಸ್ಟ್ ರಿಟರ್ನ್ಸ್ ಅಷ್ಟು ಬಂದಿದೆ ಎಷ್ಟು ಬಂದಿದೆ ಅಂತ ನೋಡಿ ಅಲ್ಲ. ನೀವು ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿಯ ಬಿಸ್ನೆಸ್ ಇಂಪಾರ್ಟೆಂಟ್ ಆಗಬೇಕು, ಅದರ ನಂತರ ಉಳಿದಿದ್ದು. ಇಲ್ಲಿ ಬಿಸ್ನೆಸ್ ಅಲ್ಲಿ ಸ್ಟೆಬಿಲಿಟಿ ಅಂತೂ ಈಗ ಕಾಣ್ತಿಲ್ಲ ಸದ್ಯದ ಮಟ್ಟಿಗೆ. ಮುಂದೆ ಇಂಪ್ರೂವ್ ಆಗ್ಬೋದು, ಅದನ್ನ ಈಗಂತೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಈ ಕಂಪನಿಯ 5 ವರ್ಷ ಹಾಗೂ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿಲ್ಲ, ಮಿಸ್ ಮಾಡಿದ್ವಿ. 1 ಇಯರ್ದ ಅಷ್ಟೇ ನೋಡಿದ್ವಿ. 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು, 9,434% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 35,000% ರಿಟರ್ನ್ಸ್ ಅನ್ನ ಕೊಟ್ಟಿದೆ. 2016 ಇರುವಂತಹ ಕಂಪನಿ ಇಲ್ಲಿವರೆಗೂ ಇಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಸರಿ ಗೆಳೆಯರಿ, ಈ ಕಂಪನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಏನನ್ಸುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.